ಕಾಮ ಕ್ರೋಧ ಮೋಹ ಲೋಭ ಮದಮತ್ಸರ ಎಂಬ ಅರಿಷಡ್ ವರ್ಗಗಳಿಗೆ ನೀನು ಅಧೀನನಾಗಿದ್ದೀಯ. ಅವುಗಳನ್ನ ತೊರೆಯೋದಕ್ಕೆ ಮರೆಯೋದಕ್ಕೆ ನಾನೇನು ಸರ್ವಸಂಗ ಪರಿತ್ಯಾಗಿ ಅಲ್ಲ. ಮೋಹ ಮರೆತವನು ಮಹಾತ್ಮ, ಎಲ್ಲವನ್ನೂ ಮರೆತವನು ಪುಣ್ಯಾತ್ಮ. ಮಹಾತ್ಮ ಪುಣ್ಯಾತ್ಮರ ಪಟ್ಟ ಈ ಬಸಯ್ಯಂಗೆ ಬೇಕಾಗಿಲ್ಲ. ಇದು ನಿನ್ನ ಅವನತಿಗೆ ಅಂಕುರ ಬಸಯ್ಯ. ಅವನತಿಗೆ ಅಂಜಿ ತನ್ನ ಕಾರ್ಯ ಸಾಧನೆಯನ್ನ ಬಿಡುವ ಅಂಜು ಬುರುಕ ಅಲ್ಲ ಈ ಬಸಯ್ಯ. ಮೋಹ ಮರೆತವನು ಮಹಾತ್ಮ, ಎಲ್ಲವನ್ನೂ ಮರೆತವನು ಪುಣ್ಯಾತ್ಮ. ಮಹಾತ್ಮ ಪುಣ್ಯಾತ್ಮರ ಪಟ್ಟ ಈ ಬಸಯ್ಯಂಗೆ ಬೇಕಾಗಿಲ್ಲ. ಇದು ನಿನ್ನ ಅವನತಿಗೆ ಅಂಕುರ ಬಸಯ್ಯ. ಅವನತಿಗೆ ಅಂಜಿ ತನ್ನ ಕಾರ್ಯ ಸಾಧನೆಯನ್ನ ಬಿಡುವ ಅಂಜು ಬುರುಕ ಅಲ್ಲ ಈ ಬಸಯ್ಯ. ನೀವು ನಿಮ್ಮ ಗುರುಧರ್ಮವನ್ನು ಪಾಲಿಸಿ ನನ್ನ ಸಹಾಯಕ್ಕೆ ನಿಲ್ಲಬೇಕಷ್ಟೇ. ನನಗೆ ಆಜ್ಞಾಪಿಸುವ ಉದ್ಧಟತನವೇ ಅದು ಅಸಾಧ್ಯ. ಹಾಗಾದರೆ ನಿಮ್ಮ ಗುರುಧರ್ಮ? ನಾನು ಗುರು ಆಗುವುದಕ್ಕಿಂತ ಮೊದಲು ಮಾನವ. ಮಾನವ ಧರ್ಮವೇ ನನಗೆ ಮುಖ್ಯ. ವಾಮಾಚಾರ ಆಚರಿಸುವವರ ಮನದಲ್ಲಿ ಸದಾಚಾರದ ಮಾತೆ. ನಾನಿದನ್ನು ನಿಮ್ಮಿಂದ ನಿರೀಕ್ಷಿಸಿರಲಿಲ್ಲ. ನಾನೂ ಸಹ ನಿನ್ನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ. ನೀನು ನಿನ್ನ ಸಾಧನೆಯನ್ನ, ಜೀವನವನ್ನ, ಸಿದ್ಧಲಿಂಗನನ್ನ ಮಣಿಸಿ ಬಂಧಿಸಿ ಸ್ವಾರ್ಥ ಸಾಧಿಸ್ಕೋಬೇಕು ಅಂತಿದ್ದೀಯ. ಇದನ್ನ ನಾನು ಒಪ್ಪಲ್ಲ. ಹಾಗೆ ನನ್ನ ತಾಯಿ ರಕ್ತೇಶ್ವರಿಯೂ ಕೂಡ ಒಪ್ಪಲ್ಲ. ಅವಳು ಒಪ್ಪದ ಈ ಕಾರ್ಯಕ್ಕೆ ನಾನು ಸಹಾಯವಾಗಿ ನಿನಗೆ ನಿಲ್ಲಲಾರೆ. ಯಾವುದೇ ಶಕ್ತಿ ಸಾಧನೆ ಆದರೂ ಅದು ಲೋಕ ಕಲ್ಯಾಣಕ್ಕೆ ಆಗಬೇಕು ಬಸಯ್ಯ. ನೀನು ನಿನ್ನ ನಿಜ ಉದ್ದೇಶವನ್ನು ನನ್ನಿಂದ ಮುಚ್ಚಿಟ್ಟು ವಿದ್ಯೆ ಕಲಿತಿದ್ದೀಯ. ಹಾಗಂತ ಪರಶುರಾಮ ಕರ್ಣನಿಗೆ ಶಾಪ ನೀಡಿದಂತೆ ನಾನು ನಿನಗೆ ಶಾಪ ನೀಡಲಾರೆ. ಇನ್ನು ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಓ, ಇದೇ ನಿಮ್ಮ ನಿರ್ಧಾರನ? ಒಂದು ಮಾತನ್ನ ನಾನು ಒಂದೇ ಸಲ ಆಡೋದು. ನೀನು ನಿನ್ನ ಸ್ವಾರ್ಥ ತೊರೆದ ದಿನ ಎಲ್ಲ ಶಕ್ತಿಗಳು ನಿನ್ನಲ್ಲಿ ಜಾಗೃತವಾಗುತ್ತೆ. ನಾನು ನನ್ನ ಸ್ವಾರ್ಥವನ್ನ ತೊರೆಯೋದು ಇಲ್ಲ, ಮರೆಯೋದು ಇಲ್ಲ. ನನ್ನ ಗುರಿ, ನಾನು ಗೋಸಲ ಮಠದ ಪಾರುಪತ್ಯಗಾರನಾಗಬೇಕು. ನನ್ನ ಮಗ ಆ ಮಠದ ಸ್ವಾಮಿಯಾಗಬೇಕು. ನಿನ್ನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಗೊತ್ತು. ಸಾಧನೆಯೇ ಮುಕ್ತಿಗೆ ದಾರಿಯಾಗಬೇಕು, ಮುಕ್ತಿಗೆ ಮಾರಕ ಆಗಬಾರದು. ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ಇನ್ನು ನಿರ್ಧಾರ ನಿನಗೆ ಬಿಟ್ಟಿದ್ದು. ನನ್ನ ಸಾಧನೆಗೆ ಸಮಯ ಆಯಿತು. ಅಂದ್ರೆ ನಾನು ಹೊರಡಬೇಕಾ? ಎಲ್ಲವನ್ನೂ ಬಾಯಿ ಬಿಟ್ಟು ಹೇಳಕ್ಕಾಗಲ್ಲ. ನನಗೆ ಮುಕ್ತಿ ಮುಖ್ಯ ಅಲ್ಲ ಗುರುಗಳೇ, ನನ್ನ ಗುರಿ ಮುಖ್ಯ. ನಿನ್ನ ಗುರಿಯನ್ನ ನೀನೆಂದಿಗೂ ಮುಟ್ಟಲಾರೆ. ನನ್ನ ಆಜನ್ಮ ವೈರಿ ಆ ಸಿದ್ಧಲಿಂಗ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ವೇ? ಅವನನ್ನ ಹುಡುಕ್ತೀನಿ. ಜೈ ಕಾರ್ಕೋಟಕೇಶ್ವರಿ. ಸಿದ್ಧಲಿಂಗ ಯಾಕೆ ನನ್ನ ಕಣ್ಣಿಗೆ ಗೋಚರಿಸ್ತಾ ಇಲ್ಲ? ಯಾವುದೋ ಶಕ್ತಿ ಅವನನ್ನ ಕಾಪಾಡ್ತಾ ಇದೆ. ಅದ್ಯಾವ ಶಕ್ತಿ? ಅದಾವ ಶಕ್ತಿ. ಜೈ ಕಾರ್ಕೋಟಕೇಶ್ವರಿ. ನನ್ನ ಪ್ರಯತ್ನಗಳು ಯಾವುದೂ ಫಲ ಕೊಡುತ್ತಿಲ್ಲ. ಈಗ ನನ್ನ ಸಹಾಯಕ್ಕೆ ಬರುವವರಾರು? ಆ ವೃಕ್ಷರುಂಡ ಮಹಾಗುರುಗಳು. ಹ್ಞೂ ಹ್ಞೂ
ನನ್ನ ಸಹಾಯಕ್ಕೆ ಬರೋದಿಲ್ಲ ಯಾಕೆಂದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅವರು ವಾಮಾಚಾರಿ ಆಗಿದ್ರು ಸದಾಚಾರಿ ತರನೇ ಯೋಚಿಸ್ತಾರೆ ಅದೇ ಸಮಸ್ಯೆ ಆಗಿರೋದು ಗುರು ಕಾಯದೆ ಹರ ಕಾಯುವನೆ ಅನ್ನೋ ಮಾತು ನನ್ನ ವಿಷಯದಲ್ಲಿ ಸುಳ್ಳಾಗ್ತಾ ಇದೆ ಇನ್ನು ಅವರನ್ನು ನಂಬಿ ಏನು ಪ್ರಯೋಜನ ಇಲ್ಲ ನಾನೇ ಹೆಚ್ಚಿನ ಅನುಷ್ಠಾನಕ್ಕೆ ಕೂರ್ತೀನಿ ಅಮ್ಮ ರಕ್ತೇಶ್ವರಿ ಕಾರ್ಕೋಟಕೇಶ್ವರಿ ಭೈರವಿ ನನಗೆ ಹೆಚ್ಚಿನ ಶಕ್ತಿಯನ್ನು ಅನುಗ್ರಹಿಸು ಈ ನಿನ್ನ ಭಕ್ತನ ಸೋಲು ನಿನ್ನ ಸೋಲು ತಾಯಿ ಹೆಂಗ್ ಆಗ್ಬಿಟ್ಟ ಬಸಯ್ಯ ಅಲ್ಲೆಲ್ಲ ಅವನ್ ಯಾರೋ ವೃಕ್ಷರಂಡ ಅಂತೆ ಅವನತ್ರ ನಾನು ಹೋಗಿ ವಾಮವಿದ್ಯನೆಲ್ಲ ಕಲಿಬೇಕು ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ ನಾನು ಬೇರೆ ಹೆಣ್ಣೆಂಗ್ಸು ನಮ್ಮ ಯಜಮಾನ್ರನ್ನೇ ಹೋಗಿ ವಾಮವಿದ್ಯನೆಲ್ಲ ಕಲ್ತ್ಕೊಂಬನ್ನಿ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಕೈಗೆ ಬಂದ್ಬಿಡುತ್ತೆ ನೀನ್ ಯಾರನ್ನ ಕಳಿಸ್ಲಿ ಆ ವೃಕ್ಷರಂಡನ ಹತ್ರ ಮಗ ವಿಶ್ವನಾಥನೇ ಯಾರಿಗೂ ಗೊತ್ತಾಗದಿರೋ ಹಾಗೆ ಕಳ್ಸಿದ್ರೆ ಹೇಗೆ ಇದೆಲ್ಲ ಸರಿ ಬರೋದಿಲ್ಲ ಅಲ್ಲ ಆ ಸಿದ್ಧಲಿಂಗನು ಹೀಗೆ ವಾಮವಿದ್ಯೆಗಳನ್ನ ಕಲ್ತ್ಕೊಂಡು ಪವಾಡಗಳನ್ನ ಮಾಡ್ತಾ ಇದ್ದಾನ ನಾನು ಹಾಗೆ ಕಲ್ತ್ಕೊಂಡ್ಬರೋದಾ ಇಲ್ಲ ಇಲ್ಲ ಇದೆಲ್ಲ ಆಗೋ ಕೆಲಸ ಅಲ್ಲ ಅವನು ತಂತ್ರಿ ಆದ್ರೆ ನಾನು ಕುತಂತ್ರಿ ನನ್ನ ಕುತಂತ್ರದಿಂದಾನೇ ನನಗೆ ಏನು ಬೇಕೋ ನಾನು ಅದನ್ನು ಸಾಧಿಸ್ಕೋತೀನಿ ಹೇಗೆ ಮಾಡೋದು ಅದಕ್ಕಿರೋದು ಒಂದೇ ದಾರಿ ಆ ಬಸಯ್ಯ ನಾನು ಹೇಳಿದಾಗೆ ಕೇಳೋ ಹಾಗೆ ಮಾಡಬೇಕು ಹಾಗೆ ಮಾಡಿಕೊಂಡ್ರೆ ನನಗೆ ಬೇಕಾಗಿರೋ ಕೆಲಸನ ನಾನು ಅವನ ಮುಖಾಂತರ ಸಾಧಿಸ್ಕೋಬಹುದು ಹಾಗೆ ಮಾಡ್ತೀನಿ ಅಕ್ಕ 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 ಗೋಪಾಲ ಯಾವ ಲೋಕದಲ್ಲಿದೆಯಾ ಇನ್ನೆಲ್ಲಿರ್ಲಿ ಇಲ್ಲೇ ಇದ್ದೀನಲ್ಲ ಅಕ್ಕ ನೀನ್ ಸುಳ್ಳು ಹೇಳ್ತಾ ಇದೀಯಾ ನೀನ್ ಸುಳ್ಳು ಹೇಳಿ ಯಾರನ್ ಬೇಕಾದ್ರೂ ನಂಬಿಸ್ಬೋದು ಆದ್ರೆ ನನ್ನ ನಂಬಿಸಕ್ಕಾಗಲ್ಲ ನೀನ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅನ್ನೋದು ಗೊತ್ತು ಆದ್ರೆ ನೀನ್ ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದೀಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಕ್ಕ ನೀನು ಹೀಗೆ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಸಿದ್ಧಲಿಂಗ ಮನೆಗೆ ಬಂದೇ ಬರ್ತಾನೆ ಅವನಿಗೇನಾಗೋದಿಲ್ಲ ನನ್ನ ಮಾತು ನಂಬು ಹೇಗೋ ನಂಬಲಿ ಹೇಗೆ ನಂಬಲಿ ಆ ಜಾನಕವ ಬಂದು ಬಸಯ್ಯನ ಮಂತ್ರ ಬಂಧನದಲ್ಲಿ ಸಿದ್ಧಲಿಂಗ ಇಲ್ಲ ಅಂತ ತಾನೆ ಹೇಳೋದ್ಲು ಇಲ್ಲ ಅಂದ ತಕ್ಷಣ ಸಿದ್ಧಲಿಂಗ ಏನೋ ಆಗಿದೆ ಅಂತ ಅರ್ಥನ ಅರ್ಥ ಅಲ್ಲ ಮತ್ತೆ ನೀನು ಯಾಕೆ ಹೀಗಿದೀಯಾ ಬಸಯ್ಯನ ಮಂತ್ರ ಬಂಧನದಲ್ಲಿ ಇಲ್ಲ ಅಂದ್ಮೇಲೆ ಸಿದ್ಧಲಿಂಗ ನೇರವಾಗಿ ನಮ್ಮ ಮನೆಗೆ ಬರ್ಬೇಕಿತ್ತಲ್ವಾ ಯಾಕೆ ಬಂದಿಲ್ಲ ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ನಾವು ಅನ್ಕೋಬೇಕು ಸಿದ್ಧಲಿಂಗ ಮನೆಗೆ ಬಂದಿಲ್ಲ ಅಂತ ನಿನಗೆ ಮಾತ್ರ ಆತಂಕ ಇರೋ ತರ ಮಾತಾಡ್ತಿದ್ಯಾ ನನಗೆ ಭಾವನೆಗೆ ಇಲ್ವಾ ಅವನ್ ಮನೆಗೆ ಬಂದಿಲ್ಲ ಅಂತ ಅನ್ನ ನೀರು ನಿದ್ದೆ ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ ದಯವಿಟ್ಟು ನನ್ನ ಮಾತು ಕೇಳಕ್ಕ ಊಟ ಮಾಡ್ಬಾರಕ್ಕ ನನ್ಗೇನು ಬೇಡ ಏನು ಬೇಡ ಅಂದ್ರೆ ಏನಕ್ಕ ನೀನು ಊಟ ಮಾಡಲಿಲ್ಲ ಅಂದ್ರೆ ನಿನ್ನ ಆರೋಗ್ಯದ ಗದ್ದೆ ಏನಾಗಬೇಕು ನನ್ನ ಆರೋಗ್ಯದ ಬಗ್ಗೆ ನೀನ್ ಚಿಂತೆ ಮಾಡಬೇಡ ನನ್ಗೇನು ಆಗೋದಿಲ್ಲ ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋ ನಿನ್ ಬಾವ ಎಲ್ಲೋದ್ರು ನೀನ್ ಈ ಕೊರಗ್ತಾ ಇರೋದನ್ನ ನೋಡಕ್ಕಾಗದೆ ಹೋದ್ರು
ಎಲ್ಲಿಗೆ ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ ಅವರ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಮಾತ್ರ ಮುಖ ಸಪ್ಪಗಾಗಿತ್ತು ಅವರು ಬರ್ತಾರೆ ನೀನು ಊಟ ಮಾಡು ನನಗೆ ಬಲವಂತ ಮಾಡಬೇಡ ನನಗೆ ಏನು ಬೇಡ ದಯವಿಟ್ಟು ನನ್ನ ಮಾತು ಕೇಳಕ ನಿನಗೆ ಒಂದ ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನನ್ನ ಮೈಯಲ್ಲಿ ಮನಸಲ್ಲಿ ಹೊಟ್ಟೆಯಲ್ಲಿ ನನ್ನ ಕಂದ ಕಾಣಿಸ್ತಲ್ಲ ನನ್ನ ನೋವೇ ತುಂಬಿಕೊಂಡಿದೆ ಇನ್ನು ಊಟಕ್ಕೆ ಜಾಗ ಇಲ್ಲ ನನಗೆ ಯಾವಾಗ ತಿನ್ನಬೇಕು ಅನ್ಸುತ್ತೋ ನಾನು ಅವಾಗ ತಿಂತೀನಿ ಸುಮ್ಮನೆ ಬಲವಂತ ಮಾಡಬೇಡ ಸರ್ವಶಕ್ತ ಆದಿ ಅಂತ ಕಾಣದ ಮೂಲ ಪುರುಷ ಅಂತ ಪೂಜೆ ಮಾಡ್ತಾ ಇದೀವಿ ಅದಕ್ಕೆ ನೀನು ಕೊಡ್ತಾ ಇರೋ ಪ್ರತಿಫಲ ಇದೇನಾ ನಿನ್ನ ಹೃದಯ ಕಲ್ಲಾಗಿದೆ ಅದಕ್ಕೆ ನೀನು ಕಲ್ಲಿನ ರೂಪದಲ್ಲಿ ಕೂತಿದೀಯ ನಮ್ಮ ಅಕ್ಕ ಬಾವ ಯಾವ ಅನ್ಯಾಯ ಮಾಡಿದ್ರಂತ ಅವರಿಗೆ ಕಣ್ಣೀರಲ್ಲಿ ಕೈ ತೊಳೆಯೋಕೆ ಮಾಡಿದೀಯ ಅವರು ನಿನ್ನ ಪೂಜೆಯಲ್ಲಿ ಒಂದು ಗೋವಿನ ಪಾದದಷ್ಟು ಅಲ್ಲ ಒಂದು ಅಣುವಿನಷ್ಟು ಕೂಡ ಯಾವ ದೋಷನೂ ಮಾಡಿಲ್ಲ ಯಾವ ಲೋಪನೂ ಮಾಡಿಲ್ಲ ತ್ರಿಕಾಲದಲ್ಲೂ ತ್ರಿನೇತ್ರನ ನಂಬಿ ಅವನೇ ಪೂಜೆ ಮಾಡೋದು ನಮ್ಮ ಧರ್ಮ ಅಂತ ತಿಳ್ಕೊಂಡು ಅದೇ ರೀತಿ ನಡ್ಕೋತಾ ಇದ್ದಾರೆ ಅವರು ಹಸ್ಕೊಂಡಿದ್ರು ನಿನ್ನ ನೈವೇದ್ಯನ ಯಾವತ್ತೂ ತಪ್ಪಿಸಿಲ್ಲ ಎದ್ರು ಶಿವ ಅಂತಾರೆ ಕೂತ್ರು ಶಿವ ಅಂತಾರೆ ಮಲಗಿದ್ರು ಶಿವ ಅಂತಾರೆ ಅವರ ಪ್ರತಿಯೊಂದು ಹೃದಯದ ಪಡೆದ ಕೂಡ ಶಿವ ಶಿವ ಅಂತ ಕೂಗ್ತಾ ಇರುತ್ತೆ ಅಂತವರಿಗೆ ಹೀಗೆ ಶಿಕ್ಷೆ ಕೊಡಬಹುದಾ ಅವರೇನ್ ತಪ್ಪು ಮಾಡಿದಾರೆ ಅಂತ ಸಿದ್ಧಲಿಂಗನ್ನ ಅವರಿಂದ ದೂರ ಮಾಡಿದ್ಯಾ ಇದು ನಿನಗೆ ಸರಿ ಅನಿಸ್ತಾ ಇದೆಯಾ ನೀನು ಸರ್ವಶಕ್ತ ಅಂತ ಎಲ್ಲರೂ ಹೇಳ್ತಾರೆ ನೀನು ನಿಜವಾಗ್ಲೂ ಸರ್ವಶಕ್ತನಾಗಿದ್ದರೆ ಆ ಬಸವನ ಮಂತ್ರ ಬಂಧನದಿಂದ ನಮ್ಮ ಸಿದ್ಧಲಿಂಗನ್ನ ಯಾಕೆ ಬಿಡಿಸ್ತಾ ಇಲ್ಲ ಇವತ್ತಿನವರೆಗೂ ಅವನ ವಾಮಾಚಾರದ ಶಕ್ತಿನೇ ಮೇಲಾಯ್ತು ನಿನ್ನ ಶಕ್ತಿ ಎಲ್ಲೋಯ್ತು ಅವನ ವಾಮಾಚಾರದ ಶಕ್ತಿನ ನಿನ್ನ ಶಕ್ತಿ ಏನು ಮಾಡಲಿಲ್ಲ ಅಂದ್ರೆ ನೀ ಯಾವ ಶಕ್ತಿ ಸಂಪನ್ನ ಸಕಲ ಚರಾಚರ ಜೀವಿಗಳ ಜವಾಬ್ದಾರಿ ನಂದಿ ಅಂತ ಹೇಳ್ತೀಯ ನಮ್ಮ ಅಕ್ಕ ಬವನು ದುಃಖನೇ ನಿನ್ ಕಳೆಯಕ್ಕಾಗ್ತಿಲ್ಲ ಇನ್ ಹೇಗೆ ನೀನು ಸರ್ವಶಕ್ತನಾಗ್ತೀಯ ಮಾತಾಡು ನಾನಾಗ್ಲೇ ಹೇಳಿಲ್ವಾ ನೀನು ಬರೀ ಕಲ್ಲು ಅಂತ ಹಾಗೇನಾದರೂ ನನ್ನ ನೋವಿನ ಕೂಗು ನಿನ್ನ ಕಿವಿಗೆ ಬಿದ್ದಿದ್ರೆ ಆದಷ್ಟು ಬೇಗ ನಮ್ಮ ಸಿದ್ಧಲಿಂಗ ನಮ್ಮ ಮನೆಗೆ ಬರಲಿ ಅಲ್ಲಿವರೆಗೂ ನಾನು ನಿನ್ನ ಶಿವ ಅಂತ ಒಪ್ಕೊಳ್ಳೋದಿಲ್ಲ ಕಲ್ಲು ಅಂತಾನೆ ನಾನು ನಿನ್ನ ಅನ್ಕೊಂತೀನಿ ನನ್ನ ಭಾವನೆ ಬದಲಾಗಬೇಕು ಅಂದ್ರೆ ಆದಷ್ಟು ಬೇಗ ಸಿದ್ಧಲಿಂಗ ನಮ್ಮ ಮನೆ ಬರಬೇಕು ನಮ್ಮ ಅಕ್ಕ ಭಾವನ ನೋವು ಸಂಕಟ ಎಲ್ಲ ಕಡಿಮೆ ಆಗಬೇಕು ಆಗ ಮಾತ್ರ ನಾನು ನಿನ್ನ ದೇವರು ಅಂತ ನಂಬೋದು ಯಾಕಪ್ಪ ಶಿವ ನನಗಿಂತ ಶಿಕ್ಷೆ ಕೊಟ್ಟೆ ನಾನು ಯಾವತ್ತೂ ನಿನ್ನ ಪೂಜೆಯಲ್ಲಿ ಅಪ್ಪಿ ತಪ್ಪಿ ಕೂಡ ಲೋಪ ಮಾಡಿಲ್ಲ ಸಿದ್ಧಲಿಂಗನ್ನ ಮತ್ತೆ ನಮ್ಮಿಂದ ಯಾಕೆ ದೂರ ಮಾಡಿದೆ ನಾವು ತಪ್ಪು ಮಾಡಿರ್ಬೋದು ಯಾಕಂದ್ರೆ ನಾವು ಹುಲು ಮಾನವರು ನಮ್ಮ ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತೀವಿ ಹಾಗೆ ನಡ್ಕೋತೀವಿ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ
ನಮ್ಮ ಮನಸ್ಸಿಗೆ ಸೋತು ತಪ್ಪು ಮಾಡಿಬಿಡ್ತೀವಿ. ಆದ್ರೆ ನೀನ ತಪ್ಪನ್ನ ಇಷ್ಟು ದೊಡ್ಡದು ಮಾಡಿ ಕರುಣಾ ಹಸುವಿಂದ ದೂರ ಮಾಡಿದಂಗೆ ನನ್ನ ಕಂದನ್ನ ನನ್ನಿಂದ ದೂರ ಮಾಡಿದ್ಯಲ್ಲ, ಇದು ಸರಿನಾ? ತಪ್ಪು ಶಿವಪ್ಪ, ನಾವು ತಸ್ಯ ದರ್ಶನ ಮಾತ್ರೇನ ನಶ್ಯಂತಿ ವ್ಯಾಧಿ ಕೋಟಯ ಸರ್ವ ಪಾಪಂ ಪ್ರಣಶ್ಯಂತಿ ಶ್ರೀ ಸದಾಶಿವ ನಮೋಸ್ತುತೆ ಅನ್ನೋ ಮಾತಿಗೆ ಆಗ್ಲಿ ಶ್ಲೋಕಕ್ಕಾಗ್ಲಿ ಅರ್ಥ ಏನಿದೆ ಪರಮಾತ್ಮ? ನಾನೇ ಮನೆ ಕಡೆ ಹೋಗ್ತಾ ಇದ್ದೀನಿ, ಈಗ ಮನೆಗೆ ಹೋದ್ರು ಸಹ ಅಕ್ಕ ಊಟ ಮಾಡೋದಿಲ್ಲ, ಅವಳು ಊಟ ಮಾಡದಿದ್ರೆ ನಾನು ಊಟ ಮಾಡೋಕ್ಕಾಗೋದಿಲ್ಲ. ಈಗ ಅವಳಿಗೆ ಊಟ ಮಾಡುವಂತ ಬಲವಂತ ಮಾಡಿದ್ರು ಅವಳು ಹಠ ಮಾಡ್ತಾಳೆ, ಏನ್ ಮಾಡೋದು? ಹಾ, ಬಾವುಣ್ಣ ಕರ್ಕೊಂಡು ಹೋಗಿ ಸಮಾಧಾನ ಮಾಡಿ ಊಟ ಮಾಡಿಸ್ಬೇಕು. ಆದ್ರೆ ಬಾವ ಎಲ್ಲಿ ಹೋದ್ರು? ಬಾವ ಬಾವ, ಅವಳನ್ನ ಸಮಾಧಾನ ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ, ಹಾಗಂತ ಅವಳ ನೋವನ್ನ ಸಹಿಸಿಕೊಂಡಿರೋ ಸ್ಥಿತಿಯಲ್ಲೂ ನಾನಿಲ್ಲ. ಏನ್ ಮಾಡ್ಲಿ, ನಾನತ್ತ ಉಪ್ಪು ಇತ್ತ ಸಮುದ್ರ ಅನ್ನೋ ಸ್ಥಿತಿಯಲ್ಲಿದ್ದೀನಿ. ನನಗೆ ಉಪ್ಪು ಬೇಡ, ಸಮುದ್ರನೂ ಬೇಡ, ನನಗೆ ಬೇಕಾಗಿರೋದು ಸಂಸಾರ ಅನ್ನೋ ಸಾರ. ನನ್ನ ಹೆಂಡ್ತಿನ ನಾನು ಅವತ್ತು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚ ರಾಮಿ ಅಂತ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಸಪ್ತಪದಿ ತುಳಿದಿದ್ದೀನಿ. ಆ ಮಾತನ್ನ ನಾನು ಉಳಿಸ್ಕೋಬೇಕು. ಈ ದುಃಖದಿಂದ ನಾನು ಅವಳನ್ನ ಪಾರ್ ಮಾಡಲೇಬೇಕು. ಹೇಗೆ ಮಾಡೋದು, ಹೇಗೆ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತಾದ್ರೂ ಸ್ವಾಮಿನೂ ಬಂದಿಲ್ಲ, ಗೋಪಾಲನೂ ಬಂದಿಲ್ಲ. ನಾನು ಯಾಕೆ ಗೋಪಾಲನ ಹತ್ರ ಹಾಗೆ ಮಾತಾಡ್ದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಪಾಪ, ನನ್ನ ಅಕ್ಕ ಊಟ ಮಾಡಿಲ್ಲ ಅನ್ನೋ ಸಂಕಟದಲ್ಲಿ ಅವನು ಹಾಗೆ ಮಾತಾಡ್ದ. ಅವನ ಮನೆಗೆ ಬಂದ ತಕ್ಷಣ ನಾನು ಅವನ ಹತ್ರ ಕ್ಷಮೆ ಕೇಳ್ತೀನಿ. ಬಾವ, ನಿಮ್ಮನ್ನ ಎಲ್ಲಿ ಅಂತ ಹುಡುಕೋದು? ಯಾಕೆ ಗೋಪಾಲ, ಅಕ್ಕ ಮನೆಯಲ್ಲಿ ಊಟ ಬಿಟ್ಟು ಸಿದ್ಲಿಂಗ ಸಿದ್ಲಿಂಗ ಅಂತ ಜಪ ಮಾಡ್ತಾ ಇದ್ದಾಳೆ, ಅವಳು ಕಷ್ಟ ನನಗೆ ನೋಡೋಕ್ಕಾಗ್ತಾ ಇಲ್ಲ. ನನ್ನ ಕೈಲೂ ನೋಡೋಕ್ಕಾಗಲ್ಲ ಗೋಪಾಲ, ಅದಕ್ಕೆ ಹೊರಗೆ ಬಂದೆ. ನೀವೇನೋ ಹೊರಗಡೆ ಬಂದ್ಬಿಟ್ರಿ, ಆದರೆ ನನಗೆ ನಿಮ್ಮ ಥರ ಹೊರಗಡೆ ಬರೋಕ್ಕಾಗತ್ತಾ? ಏನಾಯಿತು? ನಾನು ಊಟ ಮಾಡುವಂತ ಬಲವಂತ ಮಾಡಿದೆ, ಆದರೆ ಅವಳು ಹಠ ಮಾಡ್ತಾ ಇದ್ದಾಳೆ. ಯಾಕಂತೆ? ಸಿದ್ಲಿಂಗ ಬರೋವರೆಗೂ ನಾನು ಊಟ ಮಾಡಲ್ಲ ಅಂತಿದ್ದಾಳೆ. ಅವಳು ಯಾಕೆ ಹೀಗೆ ಮಾಡ್ತಾಳ? ಸಿದ್ಲಿಂಗ ಇಲ್ಲ ಅನ್ನೋ ಕೊರಗು ಅವಳಿಗೆ ಮಾತ್ರನ, ನಮಗಿಲ್ವಾ? ಬಾವ, ನಮ್ಮ ವಿಷಯ ಬೇರೆ. ಈಗೇನು ಹೀಗೆ ಮಾತಾಡ್ಕೊಂಡಿರ್ತೀರಾ, ಅಥವಾ ಮನೆಗೆ ಬಂದು ಅವಳಿಗೆ ಸಮಾಧಾನ ಮಾಡಿ ಊಟ ಮಾಡಕ್ಕೆ ಹೇಳ್ತೀರಾ? ಏನಾಯ್ತು, ಯಾಕೆ ಅಳ್ತಾ ಇದೀಯಾ? ಅಕ್ಕನಿಗೆ ಸಡ್ಡಿ ತಿರುಗಿದೆ. ಇವತ್ತು ಬೆಳಿಗ್ಗೆ ಅಕ್ಕನನ್ನ ಕರೆದು ಈ ನೋವನ್ನ ತಡೆಯೋ ಶಕ್ತಿ ನನ್ನಲ್ಲಿಲ್ಲ. ಎಲ್ಲಿಂದಾದ್ರೂ ಒಂದ್ ದೊಡ್ಡ ವಿಷಯ ತಂದು ಕೊಟ್ಬಿಡು. ಮೂರು ಜನ ಸತ್ತೋಗ್ಬಿಡೋಣ, ಯಾರಿಗೂ ಹೇಳ್ಬೇಡ ಅಂದ್ರು.